ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಬೆಳೆ ಹಾನಿ ಪರಿಹಾರನ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್. ಸಾಕಷ್ಟು ಜಿಲ್ಲೆ ಕೂಡ ಬೆಳೆ ಹಾನಿ ಪರಿಹಾರನ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್. ಯಾವ ರೈತರಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆ ಇಲ್ಲೋ ಅಂತ ಚೆಕ್ ಮಾಡೋದಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಪಡೆದುಕೊಳ್ಳೋದು ಫ್ರೆಂಡ್ಸ್. ಯಾವ ರೀತಿ ನಿಮ್ಮ ಮೊಬೈಲಿಗೆ ಚೆಕ್ ಮಾಡೋದಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅಂದರೆ ಬೆಳೆ ನಾಶ ಆಗದ ಪರಿಹಾರನ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್. ಎಲ್ಲ ಜಿಲ್ಲೆ ರೈತರಿಗೂ ಕೂಡ ಬಿಡುಗಡೆ ಮಾಡಿದೆ ಫ್ರೆಂಡ್ಸ್. ನಿಮ್ಮ ಜಿಲ್ಲೆಗೆ ಬಂದಿದೆ ಇಲ್ಲೋ ಅಂತ ಯಾವ ರೀತಿ ಚೆಕ್ ಮಾಡೋದು, ಮತ್ತು ನಿಮಗೆ ಬ್ಯಾಂಕಲ್ಲಿ ಹಣ ಕೂಡ ಬಂದಿದೆಯಲ್ಲ ಅಂತ ಯಾವ ರೀತಿ ಚೆಕ್ ಮಾಡೋದಂತ ನಿಮ್ಮ ಮೊಬೈಲಲ್ಲಿ ಫ್ರೆಂಡ್ಸ್ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಶುರು ಮಾಡೋಣ, ಬನ್ನಿ ಫ್ರೆಂಡ್ಸ್. ಯಾವ ರೀತಿ ಚೆಕ್ ಮಾಡೋದಂತ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಶುರು ಮಾಡೋಣ, ಬನ್ನಿ ಫ್ರೆಂಡ್ಸ್. ಸಾಕಷ್ಟು ರೈತರು ಕೂಡ ಬೆಳೆ ಕೂಡ ನಾಶ ಆಗಿದೆ ಫ್ರೆಂಡ್ಸ್. ಅಂದರೆ ಯಾವ ರೀತಿ ನಿಮ್ಮ ಹಾಗೆ ಹಣ ಬಂದಿದ್ದೀವಿ ಇಲ್ಲ ನಿಮ್ಮ ಬ್ಯಾಂಕ್ ಖಾತೆಗೆ ಅದು ಚೆಕ್ ಮಾಡೋಣ. ಮೊದಲು ನಿಮ್ಮ ಮೊಬೈಲಲ್ಲಿ ಫ್ರೆಂಡ್ಸ್ ಒಂದು ಕ್ರೋಮ್ ಬ್ರೌಸರಲ್ಲಿ ಒಂದು ವೆಬ್ಸೈಟಿಗೆ ಹೋಗಬೇಕಾಗುತ್ತೆ ಫ್ರೆಂಡ್ಸ್. ಒಂದು ವೆಬ್ಸೈಟ್ ಯಾವುದಂದರೆ ಭೂಮಿ ಆನ್ಲೈನ್ ಅಂದರೆ ಪರಿಹಾರ ಹಣ ಅಂತ ಫ್ರೆಂಡ್ಸ್. ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಸರ್ಚ್ ಮಾಡಿ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಇದು ವೆಬ್ಸೈಟ್ನ ಸರ್ಚ್ ಮಾಡಿ ಫ್ರೆಂಡ್ಸ್. ವೆಬ್ಸೈಟ್ ಸರ್ಚ್ ಮಾಡಿ ಈ ಥರ ಎಂಟರ್ಪ್ರೈಸ್ ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಒಂದೊಂದ್ಸಲ ಸರ್ವರ್ ಕೂಡ ಬಿಸಿ ಇರುತ್ತೆ, ಎನಿ ಟೈಮಿಗೆ ಇದು ಓಪನ್ ಆಗೋಲ್ಲ ಫ್ರೆಂಡ್ಸ್. ಅಂದರೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ವೇಟ್ ಮಾಡಿದರೆ ಮಾತ್ರ ನಿಮಗೆ ಈ ವೆಬ್ಸೈಟ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಸರ್, ಸಾಕಷ್ಟು ರೈತರ ಕೂಡ ಅನುಕೂಲ ಆಗುವಂತೆ ಸಾಕಷ್ಟು ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡಿ ಫ್ರೆಂಡ್ಸ್. ಇಲ್ಲಿ ಪರಿಹಾರ ಪಾವತಿ ಅಂದರೆ ಪರಿಹಾರ ಡೇಟಾ ಎಂಟ್ರಿಂಗ್ ಇದೆ ಫ್ರೆಂಡ್ಸ್. ಅಂದರೆ ಯಾವ ರೀತಿ ರೈತರಿಗೆ ಬೆಳೆ ಹಾನಿ ಪರಿಹಾರನ ಚೆಕ್ ಮಾಡೋದಂತ ಇದರಲ್ಲಿ ನೋಡೋದು ಫ್ರೆಂಡ್ಸ್. ಯಾವ ರೀತಿ ಚೆಕ್ ಮಾಡೋಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿ ಇದೆ ಫ್ರೆಂಡ್ಸ್. ಈ ವೆಬ್ಸೈಟಲ್ಲಿ ಯಾವ ನಿಮಗೆ ನೀವು ಯಾವ ರೀತಿ ಚೆಕ್ ಮಾಡೋಂಥ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಪೈಲಾಕೆ ವೆಬ್ಸೈಟಲ್ಲಿ ಅಂದರೆ ನಿಮಗೆ ಕನ್ನಡ ಇದ್ದರೆ ಅಂದರೆ ಫಸ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ಅಂದರೆ ಇಲ್ಲಿ ಇಂಗ್ಲೀಷು ಕನ್ನಡ ಅಂತ ಇರುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಕನ್ನಡ ಚೂಸ್ ಮಾಡಿ ಫ್ರೆಂಡ್ಸ್ ಕ್ರೋಮ್ ಬ್ರೌಸರಲ್ಲಿ. ಅಂದರೆ ನಿಮಗೆ ಚೆಕ್ ಮಾಡೋಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಡೇಟಾ ಎಂಟ್ರಿಂಗ್ ಪ್ರಗತಿ ವರದಿ ಅಂತ ಯಾವತ್ತಿದೆ ಅಂದರೆ ಫ್ರೆಂಡ್ಸ್, ಅಂದರೆ ವರ್ಗವಾರ ಬೆಳೆ ನಷ್ಟ ವರದಿ ಅಂತ, ತಾಲೂಕುಗಳ ಪಾವತಿ ವರದಿ, ಗ್ರಾಮವಾರ ಫಲಾನುಭವಿಗಳ ಪಾವತಿ ವರದಿ ಅಂತ. ಅಂದರೆ ನಿಮಗೆ ತಾಲೂಕು ಆಗಿರ್ಬೋದು, ಜಿಲ್ಲಾ ಆಗಿರ್ಬೋದು, ಮತ್ತು ಗ್ರಾಮಾಂತರ ಆಗಿರ್ಬೋದು, ಈ ಪರಿಹಾರನ ಯಾವ ಥರ ಬಿಡುಗಡೆ ಮಾಡಿದೆ ಅವ್ರ ರೀತಿ ಎಲ್ಲ ಕೂಡ ಚೆಕ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ಇಲ್ಲಿ ಒಂದನೇ ಕಪ್ ಇಲ್ಲ ಅಂದರೆ ಪರಿಹಾರ ಪಾವತಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ನೋಡಿ ಫ್ರೆಂಡ್ಸ್, ವೇಟ್ ಮಾಡಿ, ಸ್ವಲ್ಪ ವೇಟ್ ರೀ. ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್, ರೈತರಿಗೆ ಇದ್ರೆ. ನೋಡಿ ಫ್ರೆಂಡ್ಸ್, ಬರುತ್ತೆ ಯಾವ ಥರ ಅಂತ ಇಲ್ಲಿ ನೋಡಿ ಮೇಲೆ ಟೈಟಲು ಕಾಣ್ತಿರೋ ಪರಿಹಾರ ಹಣ ಸಹಾಯ ವರದಿ ಅಂತ ಬಂದಿದೆ ಫ್ರೆಂಡ್ಸ್. ಸದಾಯ ವರದಿ ಅಂತ ಬಂದಿದೆ ಫ್ರೆಂಡ್ಸ್. ಇಲ್ಲಿ ಸೋದನೆ ಅಂತ ನೋಡಿ ಫ್ರೆಂಡ್ಸ್, ಪರಿಹಾರ ಹಣ ನೋಡಿ ಫ್ರೆಂಡ್ಸ್. ಎಲ್ಲ ರೈತರು ಪೆಲ ತಿಳ್ಕೊಳ್ಬೇಕು ಫ್ರೆಂಡ್ಸ್. ಅಂದರೆ ಪರಿಹಾರ ನಮೂದಿ ಸಂಖ್ಯೆ ಅಂತ ಇರ್ತದೆ ಫ್ರೆಂಡ್ಸ್. ಅಂದರೆ ನಿಮಗೆ ಕೂಡ ಒಂದು ಐ ಡಿ ಕೊಡುತ್ತೆ ಕೊಟ್ಟಿರ್ತಾರೆ ಫ್ರೆಂಡ್ಸ್. ಆ ಐ ಡಿ ಹಾಕಿದರೆ ಮಾತ್ರ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಇಲ್ಲ ಅಂದರೆ ಫ್ರೆಂಡ್ಸ್, ನಿಮಗೆ ಆಧಾರ್ ಕಾರ್ಡ್ ಹಾಕಿದರೆ ಮಾತ್ರ ಓಪನ್ ಆಗುತ್ತೆ ಫ್ರೆಂಡ್ಸ್. ಎರಡರಲ್ಲಿ ಒಂದು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಯಾವುದರಲ್ಲಿ ಆಧಾರ್ ಕಾರ್ಡ್ ಹಾಕ್ಬೋದು, ಬಳಿ ಪರಿಹಾರ ನಮೂದಿ ಸಂಖ್ಯೆ ಇರಲ್ಲ, ಇದನ್ನು ಕೂಡ ಹಾಕ್ಬೋದು ಫ್ರೆಂಡ್ಸ್. ನಾನು ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ರೆಂಡ್ಸ್. ಆಧಾರ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಎಂಟರ್ಪ್ರೈಸ್ ಬರುತ್ತೆ. ಇಲ್ಲಿ ಸ್ವಲ್ಪ ವೇಟ್ ಮಾಡಿ, ಸೌಕಾಶ ಎಲ್ಲ ಫಿಲಪ್ ಮಾಡಬೇಕಾಗುತ್ತೆ. ಇಲ್ಲಿ ಮೇಲೆ ಸೆಲೆಕ್ಟ್ ಇದೆ ಅಂದರೆ ನಿಮ್ಗೆ ಯಾವ ಕ್ಲೈಮ್ ಇದೆ, ಪ್ಲಸ್ ಯಾವುದೇ ಥರ ನಿಮಗೆ ಬೆಳೆ ಹಾನಿ ನಾಶವಿದೆ ಅಂತ ಇಲ್ಲಿ ಈ ರೀತಿ ಮೇಲೆ ಕ್ಲಿಕ್ ಮಾಡಿ ಹಾಕ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ಯಾವ ಥರ ಯಾವ ಏಜ್ನಲ್ಲಿ ನಿಮಗೆ ಬೆಳೆ ಹಾನಿ ಪರಿಹಾರ ಬೆಳೆ ಹಾನಿ ಆಗಿ ನಷ್ಟವಾಗಿದೆ ಫ್ರೆಂಡ್ಸ್, ಅದನ್ನು ಕೂಡ ಚೂಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇವನ್ನ ಎರಡೂ ಕೂಡ ಚೂಸ್ ಮಾಡಿದ್ಮೇಲೆ ಇಲ್ಲಿ ಎಂಟೈರ್ ಓವರ್ ಅಂದರೆ ಆಧಾರ್ ಕಾರ್ಡ್ ಸಂಖ್ಯೆ ಹಾಕಬೇಕಾಗುತ್ತೆ. ಅಂದರೆ ಯಾವ ನಿಮ್ಮದು ಅಂದರೆ ನಿಮ್ಮದು ಯಾವ ಆಧಾರ್ ಕಾರ್ಡ್ ಕೊಟ್ಟಿರ್ತಲ್ಲ ಆ ಆಧಾರ್ ಕಾರ್ಡ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ಕ್ಯಾಪ್ಚ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಕ್ಯಾಪ್ಚ ಹಾಕಿದ್ರೆ ಮಾತ್ರ ನಿಮಗೆ ಕಂಪ್ಲೀಟಾಗಿ ವಿವರ ಅಂದರೆ ಡೀಟೇಲ್ಸ್ ಫಿಲಪ್ ಆಗುತ್ತೆ ಫ್ರೆಂಡ್ಸ್. ನಾಲ್ಕು ಸ್ಟೆಪ್ಪನ್ನು ನೀವು ಕಂಪ್ಲೀಟಾಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕಂಪ್ಲೀಟಾಗಿ ಮಾಡಿದರೆ ಮಾತ್ರ ನಿಮಗೆ ಕ್ಯಾಪ್ಚ ಹಾಕಿ ವಿವರ ಮೇಲೆ ಪಡೆಯಿರಿ, ಕ್ಲಿಕ್ ಮಾಡಿ ನಿಮಗೆ ಎಂಟರ್ಪ್ರೈಸ್ ಬರುತ್ತೆ ಫ್ರೆಂಡ್ಸ್. ಯಾವ ರೀತಿ ಎಂಟರ್ಪ್ರೈಸ್ ಬರುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಚೆಕ್ ಹಣ ಬಂದಿದೆಯಲ್ಲೋ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೂಡ ಬರುತ್ತೆ ಫ್ರೆಂಡ್ಸ್. ಇದರಲ್ಲಿ ಚೆಕ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ಅಂದರೆ ನಿಮಗೆ ಹಣ ಕೂಡ ಜಮಾ ಆಗಿದೆಯಲ್ಲೋ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದರಲ್ಲಿ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ರೀತಿ ನಿಮ್ಮ ಮುಖಾಂತರ ನೀವು ಹಣ ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಚೆಕ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ಈ ವಿಡಿಯೋನಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್, ರೈತರಾಗಿದ್ದರೆ. ನೋಡಿ ಫ್ರೆಂಡ್ಸ್, ಒಮ್ಮೆ ಇದರಲ್ಲಿ ಈ ವೆಬ್ಸೈಟ್ನಲ್ಲಿ ಸರ್ವರ್ ಕೂಡ ಇರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನೀವು ಆಗಾಗ ಪ್ರಯತ್ನ ಪಡ್ತಾ ಇರಬೇಕು ಫ್ರೆಂಡ್ಸ್. ಅಂದರೆ ಮಾತ್ರ ನಿಮಗೆ ಓಪನ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ನೋಡಿ ಫ್ರೆಂಡ್ಸ್, ಜಿಲ್ಲಾ ಆಗಿರ್ಬೋದು ಮತ್ತು ತಾಲೂಕು ಆಗಿರ್ಬೋದು, ನಿಮಗೆ ಗ್ರಾಮವಾರ ಆಗಿರ್ಬೋದು ಫ್ರೆಂಡ್ಸ್, ಎಲ್ಲ ರೀತಿ ಇಲ್ಲಿ ಸೌಲಭ್ಯಗಳು ಸಿಗುತ್ತವೆ ಫ್ರೆಂಡ್ಸ್. ಈಸಿಯಾಗಿ ಇದರಲ್ಲಿ ನೀವು ಕೂಡ ಚೆಕ್ ಮಾಡಿಕೊಳ್ಳೋದು ಫ್ರೆಂಡ್ಸ್. ನೀವು ರೈತರಾಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಫ್ರೆಂಡ್ಸ್. ಇದ್ರ ಬಗ್ಗೆ ಹೆಲ್ಪ್ಫುಲ್ ಆಯಿತು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ಸ್ ಆಗುತ್ತೆ, ನಾವು ಯಾವ ಥರ ಹೊಸ ವಿಡಿಯೋ ಬೇಗ ಪಡೆದುಕೊಳ್ಬೋದು. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್.